ಮರೆ ಅಲ್ಲಿಯೂ ನಾನೇ ಇಲ್ಲಿಯೂ ನಾನು, ನಾನು ಒಬ್ಬ ಎಲ್ಲಿಗೆ ಅಂತ ಹೋಗುದು, ಎಷ್ಟು ಕಡೆಗೆ ಅಂತ ಸಾಯುವುದು, ನನಗೆ ಆಗುದಿಲ್ಲ. ನಾನು ನಿವೃತ್ತಿ ತಗೊಳ್ತೇನೆ, ನನಗೆ ಆಗ್ಲಿಕ್ಕೆ ಇಲ್ಲ. ಎಷ್ಟು ಕಡೆಗೆ ನಾನು ಒಬ್ಬ, ಈಗ ನೋಡಿ, ಈಗ ಒಂದು ಕಡೆಯಲ್ಲಿ ಒಂದು ಗೊಜ್ಜಾಯ್ತು, ಅದನ್ನು ಮುಗಿಸಿ ಆಮೇಲೆ ಹೌದು ಅದನ್ನು ಮುಗಿಸಿ ಈಗ ಮತ್ತೊಂದು ಕಡೆಗೆ ಹೋಗಿ ಒಂದು ಮದುವೆ ಮಾಡಿ ಇಲ್ಲಿಗೆ ಬಂದದ್ದು. ಹೌದೇ ಸ್ವಾಮಿ, ಸಂತೋಷ ಆಯ್ತು, ಒಳ್ಳೆದಾಗಿ. ಆದ್ರೆ ಒಳ್ಳೆಯ ವಿಚಾರಕ್ಕೆ ಬಂದಿದ್ದೀರಿ. ಹೌದು, ಕೆಟ್ಟ ಶಬ್ದ ಇಲ್ಲ, ಬೇಡ ಸ್ವಾಮಿ. ಅಪಶಕುನ ಮಾತೆಲ್ಲ ಹೇಳ್ತಾ ಇದ್ದೀರಿ, ಬೊಜ್ಜ ಅಂತೆಲ್ಲ ಹೇಳ್ತಾ ಇದ್ದೀರಿ, ಬೇಡ ಸ್ವಾಮಿ. ಮದುವೆ ವಿಚಾರಕ್ಕೆ ತಾವು ಬಂದವರಲ್ವೇ ಅಮ್ಮ? ಓ, ಅದರಲ್ಲಿ ಸಿಗುವ ಸಂಪಾದನೆ ನಮಗಾಗುತ್ತದೆ, ಆದ್ರೆ ಹೆಸರು ಹೇಳಿದ್ರೆ ಅಲ್ಲ. ಈಗ ಅದೆಲ್ಲ ಬೇಡ ಅಂತ. ಮತ್ತೆ ಸ್ವಾಮಿ, ಜನ ಕರೆದಿಸಿ ಕೊಟ್ಟಿದ್ದೆ, ಆದಷ್ಟು ಬೇಗ ಬಂದ್ರಲ್ಲ. ನಿಮಗೆ ಶುಭ ಶಕುನ ಅಪಶಕುನ ಎಲ್ಲ ಉಂಟು. ಹೌದು, ನಮಗೆ ಅದು ವೃತ್ತಿ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಹೌದು, ಇವರೇ. ಮತ್ತೆ ಅದಂದ್ರೆ ಬನ್ನಿ ಬನ್ನಿ, ಮಹೂರ್ತ ಮೀರಬಾರದು, ವಿಚಾರ ಎಲ್ಲ ನಿಮಗೆ ಗೊತ್ತಿರಬಹುದು. ಇಲ್ಲ ಇಲ್ಲ, ನನಗೆ ಕರೆಸಿದ್ದು ಗೊತ್ತಾಯ್ತು, ಯಾಕಂತ ಗೊತ್ತಾಗ್ಲಿಲ್ಲ. ಏನ ವಿಷಯ? ಮದುವೆ ಅಲ್ವಾ ಸ್ವಾಮಿ? ಮದುವೆಯಾ? ಹೌದು. ಏನು ಇಲ್ಲ, ಈ ಪ್ರಾಯದಲ್ಲಿ ಇನ್ನೊಂದು ಮದುವೆ ಬೇಕಿತ್ತ ನಿಮಗೆ? ಯಾರಿಗೆ? ನಿಮಗೆ ಅಲ್ವಾ? ನನಗಲ್ಲ ಪುರೋಹಿತರೆ, ನನ್ನ ಮಗಳು ಮಾಲಿನಿಗೆ ಮದುವೆ. ಸಣ್ಣ ಮಗುವಿಗೆ? ಸಣ್ಣ ಮಗುವಲ್ಲ, ಬೆಳೆದು ದೊಡ್ಡವಳಾಗಿದ್ದಾಳೆ. ಹೌದಾ? ಹೌದಾ? ನೋಡಿದ್ರೆ ಎಷ್ಟು ವರ್ಷ ಅಂದ್ರೆ, ಇದು ಸಾಮಾನ್ಯ ಮದುವೆ ಅಂತ ಆಗಬಾರದು. ಮತ್ತೆ ನಿಮ್ಮ ಸಮ್ಮುಖದಲ್ಲಿ ಒಳ್ಳೆ ರೀತಿಯ ಮದುವೆ ಆಗ್ಬೇಕು. ನಾ ಭೂತೋ ನ ಭವಿಷ್ಯತಿ, ಇಷ್ಟರವರೆಗೆ ಆಗ್ಲಿಲ್ಲ, ಇನ್ನು ಆಗ್ಲಿಕ್ಕಿಲ್ಲ, ಆಗಬಾರದು. ಈಗ ಗಂಡಿನ ಕಡೆಯವರೆಲ್ಲ ಬಂದಿದ್ದಾರೆ, ಎಲ್ಲ ಬಂದಿದ್ದಾರೆ. ಹೌದಾ? ಗಂಡಿನ ಕಡೆಯವರು ಕುತ್ತಿಗೆ ಉದ್ದ ಮಾಡಿ ನೋಡ್ತಾ ಇದ್ದಾರೆ ನೋಡಿ, ಅವರು ನಮ್ಮವರೆಲ್ಲ. ಈಗ ಉದ್ದ ಕುತ್ತಿಗೆ ಅವರೆಲ್ಲ ನಿಮ್ಮವರು? ಅದೇ ನಾನು ಬರುವಾಗ ಅಲ್ಲಿ ಗದ್ದೆ ಬದಿಯಲ್ಲೆಲ್ಲ ಕಾಣ್ತಾ ಇತ್ತು. ನಿಮ್ಮವರೇ? ಎಂತದ್ದು ಉದ್ದ ಗದ್ದೆ ಬದಿಯಲ್ಲೆಲ್ಲ ಎಲ್ಲ ಬಂದು ಇಲ್ಲಿ ಸೇರಿದ್ದಾರೆ. ಸ್ವಾಮಿ, ಈಗ ನಿಮ್ಮ ಸಮ್ಮುಖದಲ್ಲೇ ಎಲ್ಲ ಆಗಬೇಕು. ಆಯ್ತು ಆಯ್ತು ಆಯ್ತು. ಈಗ ನೋಡಿ, ಈಗ ಎಲ್ಲಿದ್ದಾರೆ ಗಂಡನ ಗಂಡಿನ ಕಡೆಯವರು? ಓ, ಈಗ ನೀವು ಮದುವೆ ಮದುಮಗನನ್ನು ನೋಡ್ಲೇ ಇಲ್ವಾ? ಇಲ್ಲ, ಮದುವೆ ಅಂತ ಗೊತ್ತಾಯ್ತು ಮಾತ್ರ. ಹೌದು, ಮದುವೆ ಬಂದಿದ್ದಾನೆ, ಇನ್ನು ಬರ್ಬೇಕು ಸ್ವಲ್ಪ ತಿರುಗಿ ಅಂತೆ. ಅಲ್ಲ, ಅರ್ಧ ತಿರುಗಿ ಅಂತ ಹೇಳಿ. ಅಯ್ಯೋ ಸ್ವಾಮಿ, ನೇರ ಆ ಕಡೆ ತಿರುಗಿ ನೋಡಿ, ಕುಳಿತುಕೊಂಡಿದ್ದಾರಲ್ಲ ಇವರೇ ನನ್ನ ಮುಂದಕ್ಕೆ ಅಳಿಯಾಗುವವರು. ಕೂತಿದ್ದೇನೆ, ನಿಮ್ಗೂ ಗೊತ್ತಾಗ್ಲಿಲ್ಲ? ಇಲ್ಲ, ಎಲ್ಲರೂ ಕೂತೇ ಇರುದಲ್ಲ, ನನಗೆ ಗೊತ್ತಾಗಲ್ಲ. ಈ ಮೀಟಿನಲ್ಲಿ ಕುಳಿತವ ನಾನು ಹಾಗೆ ಪುರಾಯ್ತ್ರೆ. ಹಾ, ಎರಗಿದ್ದೇನೆ. ಶುಭ ನಿಮಗೆ. ಎಲ್ಲಿ ಆಯ್ತು ಸ್ವಾಮಿ? ನನ್ನದು ಗೊತ್ತಾಗ್ಲಿಲ್ಲ ನಿಮ್ಗೆ? ಮದುವನೋ? ಮದುವನೋ? ಅದು ಮತ್ತೆ ಮಾಡುವ, ಇದೆಲ್ಲ ಮುಗಿದ ಮೇಲೆ. ನೀವು ಊರಲ್ಲಿ ಅಂತ ಕೇಳಿದ್ದು ನಮ್ಗೆ? ಅದೇ ಹೇಳಿತ್ತು, ಮಧುವನ ಮಾಡುವಂತೆ, ಊಟ ಮಾಡುವ, ಊಟ ಮಾಡುವಂತ ಕೇಳಿತ್ತಲ್ಲ. ಮತ್ತೆ ಪಾತಾಳ ಲೋಕದಲ್ಲಿ ಮಧುವನ. ಓ, ನೀವು ಪಾತಾಳಿ ಲೋಕದವರು? ಈಗ ಪಾತಾಳಿ ಯಾರದು? ನಿಮ್ಮ ಕುಟುಂಬದವರ? ಪಾತಾಳಿ ಲೋಕ, ಪಾತಾಳ ಲೋಕ. ಓ, ಅಲ್ಲಿಂದ ಅಲ್ಲಿಯ ಮಧುವನಕ್ಕೆ ನಾನು ಒಡೆಯ. ಹೌದಾ? ನಾನು ನಾಥ. ನಿಮ್ಮ ಹೆಸರು? ವಿದ್ಯುನ್ಮಾಲಿ. ಎಂತದು ವಿದ್ಯುನ್ಮಾಲಿ? ಪುರೋಹಿತ್ರಿ, ಒಬ್ರಿ ಬಂದಿದ್ದೀರಾ? ನಿಮ್ಮ ಪತ್ನಿಯವರು ಬರ್ಲಿಲ್ವ ಸ್ವಾಮಿ? ಇಲ್ಲ, ನಾವು ಬೇಕಾಗುವಾಗೆಲ್ಲ ಕರೀತೇವೆ. ಅದಲ್ಲ, ಈ ನೀವೀಗ ಬಂದಿದ್ದೀರಿ, ನಿಮಗೆ ಯಾಕೆ ಬಂದದ್ದು? ಯಾಕೆ ನೀವು? ಅಯ್ಯೋ, ಇವ್ರಿಗೆಲ್ಲ ಹೇಳಿದ್ದೀರಲ್ಲ. ಇಲ್ಲ ಹೇಳಿ ಸ್ವಾಮಿ, ವಿಚಾರ ಮೊದಲಿಂದ ಮತ್ತೆ ಹೇಳ್ಬೇಕಾ? ಮದುವೆ ಮದುವೆ ನನ್ನ ಮದುವೆ ನನ್ನ ಮದುವೆ ಅವರೇ ಮದುಮಗ ಮದುವೆ. ಹೌದು, ಮದುವೆ ಅಂತ ಹೇಳಿದ ತಕ್ಷಣ ಎದ್ದುಕೊಂಡು ಬಂದದ್ದ? ಅಲ್ಲ, ಹೆಣ್ಣು ಕೊಡ್ತಾರಂತ ಆಗುವಾಗ ಹೆಣ್ಣು ಸಿಗುವುದೇ ಕಷ್ಟ. ಭೂಲೋಕದಲ್ಲಿ ಒಂದು ಮಾತುಂಟು ಗೊತ್ತುಂಟ ನಿಮಗೆ? ಯಾವುದು? ಮದುವೆ ಮದುವೆ ಅನ್ನುವುದು ಬಲು ಚಂದ, ಮದುವೆ ಆದವನ ಬಾಳು ನಾಯಿ ಅಂದ. ನಿಮ್ಗೆ ಅನುಭವ ಉಂಟ ಅಂತ? ನನಗೆ ಅನುಭವ ಅಲ್ಲ, ವಿಷ ಕೊಡ್ತಾರೆ ಸಾಯ್ತೇವೆ. ಅನುಭವ ಅದು ಅಲ್ಲ, ಸತ್ತವರನ್ನು ನೋಡಿ ನಮಗೆ ಗೊತ್ತಾಗುವುದು ಅಷ್ಟೇ. ಹಾಗೆ ಮತ್ತೆ ಅದಲ್ಲ, ಈಗ ನಿಮಗೆ ಮದುವೆ ಆಗಿ ಗೊತ್ತುಂಟ? ಇಲ್ಲಲ್ಲ ಸ್ವಾಮಿ, ಮೊದಲೊಂದು ಮದುವೆ ಆದವನಿಗೆ ನನ್ನ ಮಗಳನ್ನು ಕೊಡುವುದಕ್ಕೆ ನಮಗೇನು ಹುಚ್ಚ? ಅಲ್ಲ, ಮದುವೆ ನೋಡಿ ಗೊತ್ತುಂಟ ಅಂತ ಕೇಳಿದ್ವು. ನೋಡಿದ್ದೇವೆ, ನೋಡಿದ್ದೀರಾ? ನಮ್ಗೆ ಹೆಣ್ಣು ಸಿಗುದೇ ಕಷ್ಟ, ಹಾಗೆ ಕೊಡ್ತೇವೆ ಅಂತ ಹೇಳುವಾಗ ನಾವೆಲ್ಲ ದಿಬ್ಬಣಿಗರಾಗಿ ಬಂದಿದ್ದೇವೆ. ನೋಡಿ, ನೀವು ಬರ್ತೀರಿ, ನೀವು ಮದುವೆ ಆಗುತ್ತೀರಿ, ನೀವು ಹೋಗುತ್ತೀರಿ, ಈಗೆಲ್ಲ ನಡೆಯುವುದು ಇದೆ. ಯಾವುದು? ಗುರು ಹಿರಿಯರು ನೋಡಿ ನಿಶ್ಚಯ ಮಾಡಿರ್ತಾರೆ. ಗಂಡು ನೋಡುವುದಿಲ್ಲ, ಹೆಣ್ಣು ನೋಡ್ಲಿಕ್ಕಿಲ್ಲ, ಮದುವೆ ಮಂಟಪದಲ್ಲೇ ಮುಖ ಮುಖ ನೋಡುವುದು. ಆಮೇಲೆ ಒಂದು ತಿಂಗಳು ಕಳೆಯುವಾಗ ಇವನಿಗೆ ಬೇಡ ಅಂತಾಯ್ತು, ಅವಳಿಗೂ ಸಾಕಾಯ್ತು, ಕೊನೆಗೆ ವಿಚ್ಛೇದನ. ಇದ್ರ ಎಡೆಯಲ್ಲಿ ಯಾರೆಲ್ಲ ಸಾಯ್ತಾರೆ ಗೊತ್ತುಂಟ? ವರ ಪಿತ ಪುರೋಹಿತ ಸಹಿತ ಎಲ್ಲ, ಎಲ್ಲರಿಗೂ ಉಂಟು ದೋಷ ಗೊತ್ತುಂಟ? ನೀವು ಸೇರ್ತೀರಿ. ಮತ್ತೆ ಬಳಿಕ ಅಳಲುವ ಸುತೆಯಳ ಶಾಪಂಗಳಿಗೆ ಗುರಿಯಾಗುದು ಯಾರೆಲ್ಲ ಗೊತ್ತುಂಟು? ವರ ಪಿತ ಪುರೋಹಿತ ಸಹಿತ ಎಲ್ಲ ಸೇರ್ತಾರೆ ನನಗೆ ಮದುವೆ. ಅಲ್ಲ, ನಾನು ಇವರನ್ನು ನೋಡಿದ ಮೇಲೆ ಮತ್ತೆ ಮಗಳನ್ನು ನೋಡ್ಬೇಕು ಅಂತ ಇಲ್ಲಲ್ಲ. ಇವರಿದ್ದಾರಲ್ಲ, ಇವರನ್ನು ನೋಡಿದ್ರೆ ಮತ್ತೆ ಮದುವೆ ಆಗುದು? ಯಾರನ್ನು? ಇವರನ್ನ ಅವರನ್ನ? ಅವರನ್ನು ನೋಡ್ಲೇಬೇಕು. ನನ್ನ ನಾನು ಮಾಡುವ ಮದುವೆಯಲ್ಲಿ ಹಾಗೆ ಇಲ್ಲದಿದ್ರೆ ಬೇಡ. ಬನ್ನಿ ಸ್ವಾಮಿ.
ಮುಹೂರ್ತ ಮೀರಬಾರದು, ಆದಷ್ಟು ಬೇಗ ಮಂಗಳಸೂತ್ರ ಕಟ್ಟಬೇಕು. ನೀವು ಈಗ ಹೆಣ್ಣನ್ನು ನೋಡಬೇಕು, ಮತ್ತೆ ನೋಡ್ಬೇಕು. ಕರೀತೇನೆ, ಯಾರಲ್ಲಿ ಹೆಣ್ಣನ್ನು ಕರ್ಕೊಂಡು ಬನ್ನಿ, ಬೇಗ ಬನ್ನಿ. ಹೆಣ್ಣು ಬರ್ಲಿ, ಹೆಣ್ಣು ಬರ್ಲಿ, ಬರ್ಲಿ. ಅದು ನಿಮಗೆ ಬೇಕಾದ್ರೂ ಕೊಡೋದಿಲ್ಲ, ಅದು ನನ್ನ ಹೆಂಡತಿ. ಮತ್ತೆ ನೀವು ಬನ್ನಿ. ಹೌದು, ಕೆರೆದಿದ್ದೇನೆ, ಅಲ್ಲಿ ಹುಣ್ಣಾಗಿದೆ, ಅದಕ್ಕೆ ಕೆರೆದಾದ್ರು. ಕರೆದೀರಾ? ನಿಮ್ಗೆ ಎಷ್ಟು ಸಲ ಹೇಳ್ಬೇಕು? ಹಾಗೆ ಎತ್ಕೊಂಡು ಬರುದೇ? ಮತ್ತೆ ನೀವು ಕರೆದ್ರಲ್ಲ, ಅದಕ್ಕಾಗಿ ಓಡೋಡ್ಕೊಂಡು ಬಂದದ್ದು. ಇದು ನನ್ನ ಹೆಂಡತಿ. ನಿಮ್ಮ ಹೆಂಡತಿ? ನಿಮಗೆ ಇಷ್ಟು ಪ್ರಾಯ ಆಯ್ತು, ಅವರಿಗೆ ಮಗಳಾಗೆ ಕಾಣುದಿಲ್ಲ. ಹೌದು, ಅದಂದ್ರೆ ನನ್ನ 9ನೇ ಹೆಂಡತಿ. ನಿಮಗೆ 9ನೇ ಹೆಂಡತಿ? ಈ ಜೀವಕ್ಕೆ, ಈ ಜೀವಕ್ಕೆ, ಓಕೆ, ಜೀವಕ್ಕ ಮದುವೆ ಆಗುದು, ಜೀವನಕ್ಕೆ ಮದುವೆ ಆಗುದು. ಅದು 9. 9 ಅಂದ್ರೆ ಅದು ವಿಷಯ ಉಂಟಿದ್ದಾರೆ. ನನ್ನ ಜಾತಕದಲ್ಲಿ ಹೆಂಡತಿ ಸಾಯುವ ಯೋಗ. ನೀವು ಇರ್ತೀರಿ? ಹೌದು. 9 ಮದುವೆ ಅದು ಸತ್ತದ್ದೆ, ಎಲ್ಲ 8 ಸತ್ತು ಹೋಗಿದೆ. ಅವರಷ್ಟಿಗೆ ಸತ್ತದ್ದಲ್ಲ ನೀವೇನಾದ್ರೂ? ಇಲ್ಲ ಇಲ್ಲ ಇಲ್ಲ, ಜಾತಕದಲ್ಲಿ ಹೆಂಡತಿ ಸಾಯುವ ಯೋಗ ಅಲ್ವಾ. ಅದಕ್ಕೆ ಕೊಂದತ್ತು ಏನೋ? ಇಲ್ಲ ಇಲ್ಲ, 8 ಮಂದಿ ಸತ್ರು. ಇವರು? ಇದು 9ನೇದು. ಉಳಿತಾರೆ ಮಕ್ಕಳು? ಇವಳು ಯಾಕೆ ಸಾಯಲಿಲ್ಲ ಅದು ಕೇಳಿ. ಇವಳ ಜಾತಕದಲ್ಲಿ ಗಂಡ ಸಾಯುವ ಯೋಗ. ಈಗ ಜಾತಕ ಜಾತಕ ಬಡ್ತಾಡ್ತಾ ಉಂಟು, ನಾವು ಸುಖದಲ್ಲಿ ಇದ್ದೇವೆ. ಹೌದಾ? ಮಕ್ಕಳು ನಿಮಗೆ? ಮಕ್ಕಳಿಲ್ಲ, ಇನ್ನಾಗಬೇಕು. 9ರಲ್ಲೂ ಅದೆಲ್ಲ ಮಕ್ಕಳಾಗುವ ಮೊದಲೇ ಸತ್ತಿದ್ದಾರೆ. ಇದು ಮದುವೆ ಆಗಿ ಆಗಿದೆ, ಇನ್ನು ನೋಡ್ಬೇಕಷ್ಟೇ. ಸರಿ, ಕಾಯ್ತಾ ಇದ್ದೇವೆ. ಈಗ ಹೆಣ್ಣು ಪ್ರಯತ್ನ ಪಡ್ತೇವೆ. ನಿಮ್ಮ ಹೆಂಡತಿಯ ನೆನಪಲ್ಲಿ ನನ್ನ ಹೆಣ್ಣನ್ನು ಮರೆತು ಬಿಡ್ತೀರ? ಹೆಣ್ಣನ್ನು ಕರ್ಕೊಂಡು ಬಾ. ಹೆಣ್ಣ ಸಿಂಗಾರ ಮಾಡಿ ಕರ್ಕೊಂಡು ಬಾ. ಆಯ್ತಾ? ಯಾವ್ದು ಸಿಂಗಾರ ಮಾಡಿ ಕರ್ಕೊಂಡು ಬಾ. ಸಿಂಗಾರ ಮಾಡಿ, ಸಿಂಗಾರ ಮಾಡಿ ಕರ್ಕೊಂಡು ಬಾ. ಬೇಗ ಬರ್ಲಿಕ್ಕೆ ಹೇಳಿ. ಬೇಗ ಬೇಗ ಬರ್ಬೇಕು, ನನಗೆ ಇನ್ನೊಂದುಂಟು. ಯಾರಿಗೆ ಇನ್ನೊಂದುಂಟು ಕಾರ್ಯಕ್ರಮ? ಮಧ್ಯಾಹ್ನ ಮೇಲೆ. ಹೆಣ್ಣು ಬಂದ್ರ? ಹೌದು. ಎಲ್ಲಿದ್ದಾರೆ ನೋಡಿ, ಒಮ್ಮೆ ನೋಡಿ. ನಗಿ ಹೇಗೆ ನೋಡುವುದು? ಹೇಗೆ ತೆರೆ ಹಾಕಿದೆ ಅಲ್ಲ, ಪರದೆ ಹಾಕಿದೆ ಅಮ್ಮ. ಸ್ವಲ್ಪ ಪರದೆ ಸರಿಸಿ. ನಗಿಸಿ ನಡೆಸಿ ಏನಾದ್ರು ನೋಡ್ಲಿಕ್ಕೆ ಉಂಟು? ಬೇಡ. ಇಲ್ಲಲ್ಲ, ಕೂತಲ್ಲಿ. ಹಾಗಾದ್ರೆ ಈಗ ಅವಳಿಗೆ ಆಗ್ತದಂತ ಕೇಳ್ತೇನೆ, ಕೇಳ್ತೇನೆ. ನೀವು ಅವಸರ ಮಾಡ್ಬೇಡಿ. ಪುರೋಹಿತ ಯಾರು? ಅದು ನೀವೇ? ಹೌದಾ? ಹೌದು. ಹಾಗಾದ್ರೆ ನೀವು ಕೂತ್ಕೊಳ್ಳಿ, ಇಲ್ಲದ್ರೆ ನಾನು ಹೋಗ್ತೇನೆ. ನೀವೇ ಬನ್ನಿ. ಅವರ ಹತ್ರ ಮಾತಾಡ್ಲಿಕ್ಕಿಲ್ಲ. ಇಲ್ಲಿ ಮಾತಾಡಿ. ಅಲ್ಲಿ ನನ್ನ ಹೆಂಡತಿ ಅಲ್ಲಿ ಮಾತಾಡ್ಲಿಕ್ಕೆ ನಿಮ್ಮ ಅಪ್ಪಣೆ ಬೇಕಾ ನನಗೆ? ಅಲ್ಲ, ಮನೆಯಲ್ಲಿ ಮಾತಾಡಿ, ಇಲ್ಲಿ ಬೇಡ. ಮತ್ತೆ ನನ್ನ ಮದುವೆ ಬೇಗ ಆಗಬೇಕು. ಅಮ್ಮ ಶುಭವಾಗಲಿ. ಇದು ವಿಷಯ ಅಂತ ಹೇಳಿದ್ರೆ ನಿಮಗೆ ಮದುವೆ ಅಂತ ಇವರೆಲ್ಲ ನಿಶ್ಚಯ ಮಾಡಿದ್ದಾರೆ, ನಿಮಗೆ ಗೊತ್ತುಂಟ? ಮದುವೆ ಹೇಳ್ತೇನೆ. ಹೌದಾ? ನಿಮ್ಗೆ ಆಗಿದೆ. ಹೇಗೆ ನೀವು ಈಗ ಆದಿತ ನೋಡಿ, ಗಂಡು ಇಲ್ಲಿ ಕುಳಿತಿದ್ದಾರೆ ನೋಡಿ. ರೋಹಿತ್ರಿ, ಅಮ್ಮನಿಗೆ ಆದಿತ್ತು ಅಂತಾದ್ರೆ ನನಗೆ ಆದಿತ್ತು. ಈಗ ಮದುವೆ ಆಗಿ ಹೋಗುದು ಯಾರು? ಅಮ್ಮನ ಹೋಗುದ, ನೀವು ಹೋಗುದ? ಸ್ವಾಮಿ, ಅದು ಅಂದ್ರೆ ಹೀಗೆ ಹೇಗೆ, ನನ್ನ ಮಗಳ ಗುಣ ಅಷ್ಟು ಒಳ್ಳೆಯದು, ಅಮ್ಮ ಒಪ್ಪಿಕೊಂಡ್ರೆ ನನಗೆ ಗಂಡ ಆಗ್ಬಹುದು ಅಂತ ಹೇಳಿದ್ದವ. ಹಾಗೆ ಆಯ್ತು. ಹಾಗಾದ್ರೆ ಮೂರ್ತ ಮೀರ್ತದೆ, ಅದಕ್ಕೆ ಹೂವಿನ ಹಾರ ಬೇಗ ಬೇಗ ಹಿಡ್ಕೊಂಡು ಬರ್ಬೇಕು. ಅಂತಾರ ಬಿಸಾಕ್ ಬೇಕು, ಅದು ಬೇಡಲ್ಲ. ಇದು ಹಾರ ಬೇಕಾ? ಹಾರ ಬೇಕಾದ್ರೆ ಹಾರಿಸ್ಬೇಕು. ಇದನ್ನು ಹಾರ ಬೇಕಾ? ಅಮ್ಮ ಕೊಡಿ ಮಗಳ ಕೈಯಲ್ಲಿ. ಒಂದೀಚೆ ಕೊಡಿ, ನಾನು ನಿಮ್ಗೆ ಹಾಕ್ತೇನೆ. ನಿಮ್ಗೆ ಹಾಕ್ತೇನೆ. ಬೇಡ. ಇನ್ನು 60ಕ್ಕೆ ನಿಮ್ಮ ಮದುವೆಗೆ ಹಾಕ್ಲಿಲ್ಲ? ಹೂವಾರ ಹಾಕ್ಲಿಲ್ಲ. ಹಾಕಿದೆ, ಹಾಕಿದೆ. ಎದುರಿಲಿ, ಈಗ ನಿಲ್ಬೇಕು, ನೀವು ಮುಂದೆ ಬರಬೇಕು. ನಾನು ಮಂತ್ರ ಹೇಳ್ತೇನೆ, ಹಾಗಾಗಬೇಕು. ಯಾರಿಗೆ ಹಾಕ್ಲಿಕ್ಕೆ? ನನಗೆ. ನನಗೆ ಅಲ್ಲ ಮಾರೆ, ಹೆಣ್ಣಿನ ಗುತ್ತಿಗೆಗೆ ಮೊದಲು ಗಂಡ ಹಾಕ್ಲಿಕ್ಕೆ, ಆಮೇಲೆ ಹೆಣ್ಣು ಹಾಕ್ಲಿಕ್ಕೆ. ಅಲ್ಲ, ಮೊದಲು ಹೆಣ್ಣು ಹಾಕ್ಲಿಕ್ಕೆ, ಆಮೇಲೆ ಗಂಡ ಹಾಕ್ಲಿಕ್ಕೆ. ಹಾಕಿ ಅಮ್ಮ, ನೀವು ಹಾಕಿ ಮಂತ್ರ. ಇದು ಎಲ್ಲಿಗೆ ಎಲ್ಲಿ ಎಂತದ್ದು ಆಕಾಶ ನೋಡಬೇಕು? ಅಲ್ಲ, ನಾವು ತಲೆ ತಗ್ಗಿಸ್ಲಿಕ್ಕಿಲ್ಲ. ತಲೆ ತಗ್ಗಿಸ್ಬೇಕು ಸ್ವಾಮಿ. ಇಲ್ಲ, ನಮ್ಮ ಪೀಠದಲ್ಲಿ ಕುಳ್ಳಿರಿಸುವಾಗ ಹೇಳಿದ್ದಾರೆ. ಯಾವ ಕಾರಣಕ್ಕೂ ಕಿರೀಟ ಹೊತ್ತವೋ ತಲೆ ತಗ್ಗಿಸ್ಲಿಕ್ಕಿಲ್ಲ. ಎಲ್ಲ ಹಾಗೆ ಮದುವೆವರೆಗೆ ಯಾವ ಗಂಡಸರು ತಲೆ ತಗ್ಗಿಸುವುದಿಲ್ಲ. ಮತ್ತೆ ಮದುವೆ ಆದ್ಮೇಲೆ ಯಾರು ತಲೆ ಎತ್ತಲಿಕ್ಕೆ ಇಲ್ಲ. ಹಾಗಾಗ್ತದೆ ಸತ್ತ ಮೇಲೆ ಹೆಣದ ತಲೆಯನ್ನು ಮತ್ತೊಬ್ರು ಎತ್ತಿ ಈಚೆ ಇಡುವುದು.
ಸ್ವಲ್ಪ ಬಗ್ಗೆ ನೀವು ನೋಡಿ, ತಲೆ ತಗ್ಗಿಸಲಿಕ್ಕೆ ನಿಮಗೆ ಆಗದಿದ್ರೆ ಇಲ್ಲಿಂದಲೇ ಸ್ವಲ್ಪ ಹೀಗೆ ಬಗ್ಗಿದ್ರೆ ಆಯ್ತು. ಅದಾಗುದಿಲ್ಲ. ಎಲ್ಲಿಗೆ ಆಯ್ತಲ್ಲ ಮದ್ವೆ? ಎಂತದಾಯ್ತು? ಯಾರು ಹೇಳಿದ್ರು ನಿಮಗೆ ಆಯ್ತು? ಅಲ್ಲ, ಹಾರ ಹಾಕಿದ ಮೇಲೆ ಮದ್ವೆ? ಹಾರ ಅಷ್ಟೇ ಅಲ್ಲ ಹಾಕ್ಲಿಕ್ಕೆ, ಇನ್ನ ಹಾಕ್ಲಿಕ್ಕೆ ಉಂಟು. ಇನ್ನೂ ಕಡೆ ಕಟ್ಲಿಕ್ಕಿಲ್ವಾ ನಿಮ್ಗೆ? ಅಷ್ಟು ಎಲ್ಲಿಗೆ ಅವಶ್ಯ? ಎಲ್ಲಿಗೆ? ಎಲ್ಲಿಟ್ಟು ಮಾಂಗಲ್ಯ? ಮಾಂಗಲ್ಯ ಮಂಗಲ್ಯ ಮಂಗಳಿ. ಯಾರಿಗೆ ಮಂಗಳಿ? ಮಾಂಗಲ್ಯ. ಮೂರು ಗಂಟೆ ಆಗ್ಬೇಕು ಹೇಳಿದ್ದೇನೆ. ಹಾ ಹಾಕಿ. ಮಾಂಗಲ್ಯಂ ತಂತು ನಾನೇ ನಮ್ಮ ಜೀವನ ಹೇತು ನಾ ಗಂಟೆ ಪುತ್ರ ಆಗಿದ್ದಾಗೆ ಮಾಡಿಬಿಟ್ರಿಯಲ್ಲ ಅಪಶಕುನ. ಆ ದೀಪವನ್ನು ನೀವು ಆರಿಸಿ ಬಿಟ್ರಲ್ಲ, ಊದಿ ಆರಿಸಿದ್ದು ಅಮ್ಮ ತಪ್ಪಲ್ವಿ? ಯಾಕೆ ತಪ್ಪು? ಮತ್ತೆ ನಮ್ಮಲ್ಲಿ ಉಂಟು ಅಂತ ಹೇಳಿ ದುಂದು ವೆಚ್ಚ ಮಾಡ್ಲಿಕ್ಕೆ ಆಗ್ತದ? ಮತ್ತೆ ಆಗ್ತದ? ಅದು ಇದು ಅರಸಿನ ಅರಸಿನ ಹಚ್ಚುವಂತಹ ಕಾರ್ಯಕ್ರಮ ನೋಡಿ. ಇವರೇ ನನ್ ಕೊಂಡಾಗ ಅದನ್ನು ಕೊಂಡಾಗಿದ್ದ. ನೀವು ಅವರಿಗೆ ಬೈಯುವುದು ಯಾಕೆ? ಮತ್ತೆ ಬೈಯದೇನು? ಮಂಗಳ ಆರತಿ ಮಾಡ್ತೇನೆ ಹೇಳಿದ್ರೆ ಭಾಷೆ ಅರ್ಥ ಆಗುದಿಲ್ಲ. ಅರಸಿನ ಹಚ್ಲಿಕ್ಕಿಲ್ವಾ? ಅರಸಿನ ಅದು ನೀನೆಲ್ಲಿಗೆ ಹಚ್ಚುದು? ಅಲ್ಲ ಮತ್ತೆ ಅವರಿಗೆ ಕೊಡ್ಲಿ? ಅವರಿಗೆ ಕೊಡ್ತೇನೆ, ನನಗೆ ಗೊತ್ತುಂಟು. ಪುರೋಹಿತ ನಾನು ಯಾರ? ನಾನು ಪುರೋಹಿತ ಹೆಂಡತಿ ಅಲ್ವಾ? ಹೆಂಡತಿ ಅಂತ ಹೇಳಿದ್ರೆ ಎಲ್ಲ ಕೈ ಹಾಕುದು ಹೇಳಿ. ಮತ್ತೆ ಹಾಗಾದ್ರೆ ಅಲ್ಲಿ ಬದಿಯಲ್ಲಿ ನೀನು ಹೋಗು, ಹೋಗು. ನೀನು ಕರ್ಕೊಂಡು ಬರುದಿಲ್ಲ, ನಾನು ಇಲ್ಲಿಗೂ ಕರ್ಕೊಂಡು ಬರುದಿಲ್ಲ. ಏನಾದ್ರೂ ಆಗ್ಲಿ ಅಂತ ಹೇಳಿದ್ರೆ ನನ್ನ ಹೆಂಡತಿ ಮೇಲೆ ಮರ್ಯಾದೆ? ನಿಮ್ಮ ಹೆಂಡತಿ ಚಂದ ಇದ್ದಾರೆ. ನಿಮ್ಮ ಹೆಂಡತಿ ಚಂದ ಇದ್ದಾರೆ. ಹೌದಾ? ಬೇಡ ಮರೆ, ನಿಮ್ಮಲ್ಲಿ ಮಾತಾಡೋದು ಸ್ವಲ್ಪ ಅಪಾಯ. ಹಿಡ್ಕೊಳ್ಳಿ, ನಾನು ಹೇಳಿದ ಹಾಗೆ ಹೇಳಬೇಕು. ಹೇಳಿ ಹಚ್ಚಬೇಕಾಯ್ತಾ? ಎನ್ನರಸಿ ಎನ್ನರಸಿ ಎಣ್ಣೆ ಮಸಿ? ಯಾರು ಎಣ್ಣೆ ಮಸಿ? ಎಣ್ಣೆ ಮಸಿ ಯಾವ್ದು? ಎಣ್ಣೆ ಮಸಿ ಎಣ್ಣೆ ಮಸಿ ಅಲ್ಲ. ಆದರೆ ಊಟ ಮಾಡ್ಲಿಲ್ಲ ಇವರಿಗೆಲ್ಲ. ನಿಮ್ಗೆ ನೀವು ಊಟ ಮಾಡ್ಲಿಲ್ವಾ? ಹೊಟ್ಟೆಗೆ ತಿನ್ನಲಿಲ್ವಾ? ಮದುವೆ ಮದುವೆ ಅಂತೇಳಿ ಎದ್ದುಕೊಂಡು ಬಂದದ್ದೇ? ಸ್ವಲ್ಪ ಜೋರಾಗಿ ಮಾತಾಡ್ಬೇಕು, ನಾನು ಹೇಳಿದಾಗ ಹೇಳ್ಬೇಕು ಆಯ್ತಾ? ಜೋರು ಮಾತಾಡ್ಬೇಕು. ಮತ್ತೆ ಮೆಲ್ಲ ಹೇಳ್ತೇನ. ಎನ್ನರಸಿ ಎಂತ ತಾಯಿಲಿಲ್ವ ನೀವು? ನೀವು ತಾಯಿಲಿಲ್ವಾ? ತಾಯಿಲಿಲ್ಲ. ನಾನು ತಾಯಿ ಆಗ್ಲಿಕ್ಕಿಲ್ಲ, ನೀನು ತಾಯಿ ಆಗ್ಲಿಕ್ಕಿಲ್ಲ. ಅಲ್ಲ ಮತ್ತೆ ಮೇಲೆ ಹೋಗ್ಲಿಲ್ವಾ? ಮೇಲೆ ಹೋಗ್ತೇನೆ, ನೀವು ಸಾಯುವುದಕ್ಕೆ ಕಾಯಿರಿ ನನ್ನ. ಆಯ್ತಾ? ನೀರು ಕೊಡ್ಲಿಕ್ಕೆ ಬಂದದ್ದು, ನೀರು ಕೊಡ್ಲಿಕ್ಕೆ ಬಂದದ್ದು. ಗಂಡ ಸತ್ರೆ ಎಷ್ಟು ಸಂತೋಷ, ಎಷ್ಟು ಸಂತೋಷದಲ್ಲಿದ್ರು. ನನ್ನ ಜಾತಕದಲ್ಲಿ ಗಂಡ ಸಾಯಿದಲ್ಲ, ಯಾವಾಗ ಸಾಯ್ತಾನಂತ ಕಾಯಿತು ನಾನು. ಜಾತಕ ಸತ್ಯ ಆಗ್ತದ ಸುಳ್ಳಾಗ್ತದ ನೋಡ್ಲಿಕ್ಕೆ? ಹೌದಾ? ನೋಡ್ಲಿಕ್ಕೆ ನನ್ನ ಜಾತಕದಲ್ಲಿ ಹೆಂಡತಿ ಸಾಯ್ಲಿಕ್ಕುಂಟು ನೋಡ್ತಿ? ನೋಡಿಲ್ಲ. ನಿಮ್ಮದು ಎಂತದ್ದು ಜಗಳ ಇಲ್ಲ? ಮದುವೆ ಮನೆಯಲ್ಲಿ ಜಗಳ
ಹೆಂಡತಿ ಮಾರಿ ನನಗೆ ಬೇಡ ಇದು. ನಿಮ್ಮಲ್ಲಿ ಯಾರಾದ್ರೂ ಇದ್ದಾರಾ? ಬೇಡ, ನಮಗೂ ಬೇಡ. ಅಲ್ಲ, ಹೆಣ್ಣಿದ್ದಾರಾ ಅಂತ? ನಿಮ್ಮ ಅಲ್ಲಿ ಇನ್ನೊಂದು ಮದುವೆ ಆಗ್ಲಿಕ್ಕೆ ಮತ್ತೇನು ಸಾಕಿದ್ರೆ ಹೆಚ್ಚಾಗ್ಲಿಲ್ವಾ? ಇಲ್ಲಪ್ಪ, ತಮಾಷೆ ಕೇಳಿದ್ದ ಇದರ್ಥದಲ್ಲಿ ಹೇಳಿದ ಏರಿಸಬೇಕಾ? ಬೇಡ, ಮಧ್ಯಮ ಸ್ಥಾಯಿಯಲ್ಲಿ ಹೇಳ್ಬೇಕು. ಬಿದ್ದದೆ ಮತ್ತೆ ಬೀಳದೆ ನನಗೆ ಎರಡು ಸಲ ಆಗಿದೆ. ಎಂತದ್ದು? ಹೃದಯಾಘಾತ. ಹೌದಾ? ಇನ್ನೊಮ್ಮ ಮಾತ್ರ ಹೋಗ್ತೀನಿ ಅಂತ ಹೇಳಿದ್ದಾರೆ. ಈಗ ಆಗ್ಲಿಲ್ವ? ಇಲ್ಲ ಇಲ್ಲ, ಆಗುದಿಲ್ಲ. ಹೇಳಿದಾಗ ಮಂಗಳಂತ ಮುಖಕ್ಕೆ ಯಾರದ್ದು? ಮಂಗಳಕರವಾದ ಮುಖಕ್ಕೆ. ಮಂಗಳಕರವಾದ ಮುಖಕ್ಕೆ ಅರ್ಚನೆ ಎಣ್ಣೆ ಹಚ್ಚುತ್ತೇನೆ. ಹಚ್ 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 ಹಚ್. ಹಾ, ಅಲ್ಲಿ ಆಯ್ತಲ್ಲ, ಹಿಡ್ಕೊಳ್ಳಿ, ಹಿಡ್ಕೊಳ್ಳಿ. ಹೇಳಿದಾಗ ಹೇಳಿ, ಬೆರಳಲ್ಲಿ ತೆಗೀರಿ, ಕೈಯಲ್ಲಿ ಹಿಡ್ಕೊಳ್ಳಿ, ಬೆರಳು ತೆಗೀರಿ. ಅಣ್ಣರಸ, ಒಣ್ಣರಸ, 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 ಪಟ್ಟದರಸ. ಸ್ವಾಮಿ, ಸ್ವಾಮಿ. ಯಾರ ಸ್ವಾಮಿ? ನೀವು ಸ್ವಾಮಿ? ಸ್ವಾಮಿ ಅಲ್ಲ, ಸ್ವಾಮಿ. ಸ್ವಾಮಿ, ಅದು ಕಬ್ಬಿನ ರಸ ಇಲ್ವಾ? ಕಬ್ಬಿನ ರಸ ಉಂಟು, ಅಲ್ಲಿ ಎಲ್ಲಿಯಾದ್ರೂ ಮಾರ್ಗದ ಬದಿಯಲ್ಲಿ ಉಂಟು ಕಬ್ಬಿನ ರಸ. ಅಲ್ಲ, ನೀವೆಲ್ಲ ಹೇಳಿದ್ದೆ ಅದೊಂದು ಬಿಟ್ಟರೆ ಅಲ್ಲ ಕಬ್ಬಿನ ರಸ, ಅದು ಹೇಳಲಿಕ್ಕಿಲ್ಲ. ಮತ್ತೆ ನನಗೊಂದು ಹೆಂಡತಿ ಮಾರೇಶ್, ನನಗೆ ಏನಾಯ್ತು? ಇದರ್ಧದಲ್ಲಿ ಬೇಡ, ಇಟ್ಕೊಳ್ಳಿ ನೀವು. ನಾನು ಹೇಳಿದಾಗ ಹೇಳಿ, ಈ ಕೈಯಲ್ಲಿ ಇಟ್ಕೊಳ್ಳಿ. ಚಾ, ಈ ಬೆರಳಲ್ಲಿ ತೆಗಿರಿ. ಬಿಟ್ಟರೆ ನೀವೆಂತ ದಾರಿ ಮುಟ್ಟು? ಏನು ಏನು ದಾರಿ? ಮತ್ತೆ ನಿಮಗೆ ಗೊತ್ತಾಗುದಿಲ್ಲ, ಇಟ್ಕೊಳ್ಳಿ. ಎಣ್ಣರಸ, ಎಣ್ಣರಸ, ಒಣ್ಣರಸ, ಒಣ್ಣರಸ, ಪಟ್ಟದರಸ, ಪಟ್ಟದರಸ. ನನ್ನ ಕಂಬಳದಂತ ಮುಖಕ್ಕೆ. ಯಾವುದು? ತಾವರೆ. ಕಮಲಂತಹ ಮುಖಕ್ಕೆ. ಕಮಲಂತ ಮುಖಕ್ಕೆ ಅರಸಿನ ಎಣ್ಣೆ ಪೂಸ್ತೇನೆ. ಪೂಸ್ ಪೂಸ್ ಅರಸಿನ ಎಣ್ಣೆ ಪೂಸ್ಬೇಕು. ಪೂಸ್ 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 ಪೂಸ್. ಅಲ್ಲಿ ಆಯ್ತಲ್ಲ, ಹಾಗಾದ್ರೆ ನಾವು ಹೊರಡುವುದು. ಎಲ್ಲಿಗೆ ಹೊರಡುದು? ನಿಲ್ಲಿ, ಇನ್ನು ಉಡುಗೊರೆ ಕೊಡುವಂತ ಕಾರ್ಯಕ್ರಮ ಉಂಟು. ಹೌದಾ? ಈಗ ಉಡುಗೊರೆ ಕೊಡುವ ಒಂದು ಕಾರ್ಯಕ್ರಮ ಉಂಟು. ಸ್ವಾಮಿ, ಯಾರೆಲ್ಲ ತಂದಿದ್ದೀರಿ ಎಲ್ಲ ಸಾಲಾಗಿ ಬರ್ಬೇಕು. ಇಲ್ಲ ಸ್ವಾಮಿ, ಅಂತ ವ್ಯವಸ್ಥೆಯೇ ನಮ್ಮ ಈ ಮದುವೆಯಲ್ಲಿ ಇಲ್ಲ. ಮತ್ತೆ ಏನಿದ್ರು ಬಂದು ಸೇರಿದವರೆಲ್ಲರೂ ಆಶೀರ್ವಾದವೇ ಉಡುಗೊರೆ. ಆಶೀರ್ವಾದ ಮಾತ್ರ, ಉಡುಗೊರೆ ಕೊಡುವ ಕ್ರಮವೇ ಇಲ್ಲ. ಆಶೀರ್ವಾದವೇ ಉಡುಗೊರೆ. ಹೌದು, ತಂದವರಿಗೆ ಬೇಸರ ಆಗುದಿಲ್ಲ. ಯಾರು ಬೇಸರ ಮಾಡಬೇಡಿ, ತಂದದ್ದನ್ನೆಲ್ಲ ಅಲ್ಲಿ ಇದ್ದೇನೆ, ಹಿಂದೆ ಇದ್ದೇನೆ ನಾನು. ನನಗೆ ತಂದು ಕೊಡಿ, ನನಗೆ ಬೇಸರ ಆಗುದಿಲ್ಲ. ನೀವು ಬರದಿದ್ರು ತೊಂದರೆ ಇಲ್ಲ, ನಮಗೆ ಉಡುಗೊರೆ ಕೊಟ್ಟರೆ ಆಯ್ತು. ಅವರದಿದ್ರು ಕೊಡದಿದ್ರು ತೊಂದರೆ ಇಲ್ಲ. ಅಲ್ಲಿ ಎದುರು ಪೀಠಿಗೆಯಲ್ಲಿ ನಾನಿದ್ದೇನೆ, ನನ್ನಲ್ಲಿ ಕೊಟ್ಟು ಹೋದ್ರೆ. ನಿನ್ನಲ್ಲಿ ಕೊಟ್ಟು ಹೋಗ್ಲಿ, ನಿನ್ನ ಗಂಡ ಎಂತಡು ಸಾಯಿಸಿ ಕೊಟ್ಟು ಹೋಗ್ಲಿ. ನಿಲ್ಲ ಅಲ್ಲಿ, ನಿಮಗೆ ಕಂಡ್ರೆ ಅಲ್ಲಿ ನೀನು ಮಾತಾಡುದು ಹೀಗೆ. ನಿಮ್ಗೆ ಆಯ್ತಾ? ಆಯ್ತು, ಆದ್ರೂ ಒಂದು ಕ್ರಮ ಉಂಟಮ್ಮ, ಒಂದು ಉಡುಗೊರೆ ಕೊಡುವಂತ ಕ್ರಮ. ನಾನು ಒಂದು ಸಾಂಕೇತಿಕವಾಗಿ ಒಂದು ಉಡುಗೊರೆ ಕೊಡುವಂತ. ಇಲ್ಲ ಇಲ್ಲ, ಅದು ಉಂಟು. ಎಂತ ಬೇಡ? ಆಶೀರ್ವಾದ ಉಡುಗೊರೆ. ನೀವು ಆಶೀರ್ವಾದ ಮಾಡಿ. ಮದುವೆ ಪೂರ್ತಿ ಆಗ್ಲಿಲ್ಲ, ಇನ್ನು ಉಡುಗೊರೆ ಕೊಡುವ ಕ್ರಮ ಉಂಟು. ಅದು ಇಲ್ಲದ್ರೆ ಪೂರ್ತಿ ಆಗುದಿಲ್ಲ. ನನ್ನಲ್ಲಿ ಉಂಟೊಂದು ಬಟ್ಟೆ, ಅದರಲ್ಲಿ ಇಲ್ಲ ಸಾವಿರ ಬಟ್ಟೆ. ಇದನ್ನು ಕೊಟ್ಟರೆ ನಾನು ಕೆಟ್ಟೆ, ಕೊಡುವುದಂತೂ ಲಟ್ಟೆ. ಪುರೋಹಿತರ ಕುತ್ತಿಗೆಯಿಂದ ಮದುಮಗನ ಕುತ್ತಿಗೆಗೆ, ಮದುಮಗನ ಕುತ್ತಿಗೆಯಿಂದ ಮದುಮಗಳ ಕುತ್ತಿಗೆಗೆ, ಮದುಮಗಳ ಕುತ್ತಿಗೆಯಿಂದ ಯಥಾಸ್ಥಾನಕ್ಕೆ. ಉಡುಗೊರೆ ಉಡುಗೊರೆ ಅದು ಕೊಟ್ಟ ಕೊಟ್ಟ ಹಾಗೂ ಆಯ್ತು, ತಗೊಂಡ ಹಾಗೂ ಆಯ್ತು. ಅದನ್ನು ಮುಂದಿನ ವ್ಯವಸ್ಥೆ, ಹೆಣ್ಣಿಳಿಸಿಕೊಡುವ ಒಂದು ಕ್ರಮ. ಅಮ್ಮ ಬನ್ನಿ, ಚಪ್ಪರ ಇಳಿಸುವುದು. ಚಪ್ಪರ ಇಳಿಸಲಿಕ್ಕೆ ಜನ ಇದ್ದಾರೆ, ನಾನು ಹೆಣ್ಣು ಇಳಿಸಿಕೊಟ್ಟು. ಮಾತಿಗೆ ಸ್ವಾಮಿ, ಎಲ್ಲಿಗೆ? ಮುಂದೆ ಬನ್ನಿ. ಮುಂದೆ ಬನ್ನಿ ಅಂತ ಹೇಳಿದ್ರೆ ಅದು ಅದಕ್ಕಿಂತ ಮುಂದೆ ಹೋಗ್ಲಿಕ್ಕಿಲ್ಲ. ನಮಗೆ ಕಾಣ್ತದೆ, ಅದರಲ್ಲಿ ಕಾಣುವುದಿಲ್ಲ, ತಲೆ ಮಾತ್ರ ಕಾಣ್ತದೆ. ನೀವೆಲ್ಲಿಗೆ? ನೀವು ಹಿಂದೆ ನಿಲ್ಲಿ ಮಾರೆ. ನೀವೆಲ್ಲಿಗೆ ಬರ ಜೊತೆ? ನೀವು ಮುಂದೆ ಬನ್ನಿ. ಗಂಡ ನಿಲ್ಲಿ. ಪುರೈತ್ರಿ, ಗಂಡ ಎಲ್ಲಿರ್ತಾನಲ್ಲಿ ಇರ್ಬೇಕು. ಇಲ್ಲ ಇಲ್ಲ, ಗಂಡ ಬರ್ತಾನೆ, ಮತ್ತೆ ಬರ್ತಾನೆ. ಕ್ರಮ ಉಂಟು, ಕ್ರಮ ಮುಗಿದ ಮೇಲೆ ನಾನು ಹೇಳಿದಾಗ ಹೇಳಬೇಕು. ಹೆಣ್ಣನ್ನು ಇಳಿಸಿಕೊಡುವಂತ ಕ್ರಮ. ಕೈ ಮುಗಿರಿಗೆ, ನನಗಲ್ಲ, ಸಭಿಕರಿಗೆ. ನೀನು ಮುಗಿಬೇಡ. ನೀನು ಯಾರಿಗೆ ಮುಗಿದ? ಎಷ್ಟು ಸಲ ಮುಗ್ದಾಗಿದೆ ನಿಂದು? ಅವರು ನೀನು ಮುಗಿಲಿಕ್ಕಿಲ್ಲ. ನನಗೆ ತಪ್ಪುತ್ತದೆ, ನೀನು ಹಾಗೆಲ್ಲ ಮಾತಾಡ್ಲಿಕ್ಕಿಲ್ಲ. ನಾನು ಹೇಳಿದ್ದೇನೆ, ಹೆಂಡತಿ ಬೇಡ ನನಗೆ, ನಾನು ಒಬ್ಬನೇ ಹೋಗ್ತೇನೆ ಅಂತ. ಎಲ್ಲ ಬೇಡ, ಬೇಕೇ ಬೇಕು ಅಂತ. ಮತ್ತೆ ಹೆಂಡತಿ ಇಲ್ಲದೆ ನೀವು ಎಲ್ಲಿಗೆ ಸಾಯ್ಲಿಕ್ಕೆ ಹೋಗುದಾ? ನೀವು ಹೆಂಡತಿ ಎಲ್ಲಿಗೆ ಹೋಗ? ಮದುವೆಗೆ ಬರುವಾಗ ಹೆಂಡತಿಯನ್ನು ಕರ್ಕೊಂಡು ಬರಬೇಕು. ನೀವು ಎಲ್ಲಿಗೆ ಬರಬೇಕು? ಮದುವೆಗೆ. ನನಗೆ ಬೇಕಾದ್ರೆ ಮಾತ್ರ ಬರುದು, ಕರ್ಕೊಂಡು ಬರುದು. ನೀವು ಇಲ್ಲಿ ಬಂದು ಹೀಗೆ ಸಾಯುದಲ್ವ? ಮತ್ತೆ ನಾನೇನು ಮಾಡ್ಲಿಕ್ಕೆ? ಅದು ನೀವು ಮಾಡುದು. ನಂದು ಮುಗೀತು. ಎಂತದ್ದು ಮುಗೀತು? ಎಲ್ಲ ಮುಗೀತು. ಆಯುಷ ಆಯ್ತು, ಮುಗಿಲಿಲ್ಲ. ಅದುಂತ
ಊರಿನ ಗುರು ಹಿರಿಯರೇ, ಊರಿನ ಗುರು ಹಿರಿಯರೇ, ಇಷ್ಟರವರೆಗೆ ನಿಮ್ಮ ಮನೆಯ ಮಗಳಾಗಿದ್ದಂತಹ ನಾನು ಇವತ್ತು ಮದುವೆಯಾಗಿ ನನ್ನ ಗಂಡನ ಜೊತೆಯಲ್ಲಿ, ನನ್ನ ಪತಿಯ ಜೊತೆಯಲ್ಲಿ, ಗಂಡನ ಜೊತೆಯಲ್ಲಿ, ಪತಿಯ ಜೊತೆಯಲ್ಲಿ, ಗಂಡನ ಜೊತೆಯಲ್ಲಿ ಮತ್ತು ಪತಿ ಅಂತ ಹೇಳಿದ್ರೆ ಅದು ನೀವು ನನ್ನಲ್ಲಿ ಕೇಳಬೇಡಿ. ಗಂಡನ ಜೊತೆ ನಾನು ಹೇಳಿದ್ದೆ ಅಷ್ಟೇ ಅಲ್ಲ, ಅಧಿಕ ಪ್ರಸಂಗ ಮಾಡಬೇಡಿ. ಗಂಡನ ಜೊತೆಯಲ್ಲಿ ಗಂಡನ ಮನೆಗೆ ಹೋಗ್ತಾ ಇದ್ದೇನೆ. ಪತಿಯಾರ ಮನೆ ಹೋಗ್ಬೇಕಿತ್ತು ಅದು ನನಗೆ ಗೊತ್ತಿಲ್ಲ, ನೀವೆಲ್ಲಿ ಅದೆಲ್ಲ ಮಾತಾಡ್ಲಿಕ್ಕಿಲ್ಲ. ಗಂಡನ ಮನೆಗೆ ಹೋಗ್ತಾ ಇದ್ದೇನೆ, ನೀವೆಲ್ಲರೂ ಆಶೀರ್ವಾದ ಮಾಡಿ, ಎಲ್ಲರೂ ಆಶೀರ್ವಾದ ಮಾಡಿ, ನನ್ನನ್ನು ಕಳುಹಿಸಿ ಕೊಡಿ, ಪ್ರೀತಿಯಿಂದ ಕಳುಹಿ ಕೊಡಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಪುರೋಹಿತರೆ, ಇಷ್ಟರ ತನಕ ಮುದ್ದಿನ ಮಗಳನ್ನು ಪಂಜರದ ಒಳಗೆ ಗಿಳಿ ಮರಿಯನ್ನು ಇಟ್ಟು ಸಾಕಿದ ಹಾಗೆ ಸಾಕಿದೆ. ಇವತ್ತು ಮಗಳನ್ನು ಮದುವೆ ಮಾಡಿ ಕೊಡ್ತೇನೆ ಸ್ವಾಮಿ. ಅಳಿಯ ಕರ್ಕೊಂಡು ಹೋಗ್ತಾನೆ, ಹೋಗಿ ಏನ್ ಮಾಡ್ತಾನೋ ಸ್ವಾಮಿ, ದುಃಖ ಸಹಿಸ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ನೀವು ಯಾಕಮ್ಮ ಹೋಗುವುದು? ಮದುವೆ ಆದ ಹೊಸದ್ರಲ್ಲಿ ನೀವೇನು ಮಾಡಿದ್ದೀರಿ ಅದನ್ನೇ ಅವರು ಮಾಡುದು, ಮತ್ತೇನು ಮಾಡ್ತಾರೆ ಅವರು? ಆಶೀರ್ವಾದ ಮಾಡಿ. ಆಯ್ತು ಆಯ್ತು, ಆಶೀರ್ವಾದ ಮಾಡಿ. ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ ಆಯ್ತಾ? ನೀವು ಸ್ವಲ್ಪ ಹಿಂದೆ ನಿಲ್ಲಿ. ಅಯ್ಯ ಇರ್ದಾಯ ಬುಲ್ಪುನ ಅಜ್ಜಿ, ಈರ್ ಬುಲ್ಪಾಡ್ಚಿ ಬರ್ಬೇರೆ ಕೇಗೆ ಕೈತೆ ಇಟ್ಟೆ ನೇಜಿದೆ ಇಟ್ಟರೆ ಬರ್ತದ ಬೋಯರ್ ಬಂದ್ಕೊಂಡಮ್ಮ ಅವೇ ನಿಖಿಲ್ ಪುರ ಬನ್ನಿ ನೀವು ಬರ್ಲಿಕ್ಕೆ. ಬಸವಣ್ಣ ಹಿಂದೆ ಬಾಲ ಆದ್ರೆ ಉಂಟು, ಬಸವಣ್ಣ ಮುಂದೆ ಇಲ್ಲಿಗೆ ಬಾಲ, ಹಿಂದೆ ನಿಲ್ಲಿ, ಮುಂದೆ ಬನ್ನಿ. ಹೇಳಿದಾಗ ಹೇಳಬೇಕು, ಕೈ ಮುಗಿರಿ. ಈ ಊರಿನ ಗುರು ಹಿರಿಯರೇ, ನಿಮಗೆ ನಿಮ್ಮ ಹತ್ರ ನೀವು ಹೇಳಿದ್ದಲ್ಲ, ನಾನು ಹೇಳಿದಾಗೆ ನೀವು ಹೇಳಬೇಕು. ಸರಿ ಹೇಳಿಲ್ಲ, ಆಗ ಹೇಳಿದ್ದೇನಲ್ಲ, ಅದು ಗೊತ್ತಾಗ್ಲಿಲ್ಲ. ಎಷ್ಟು ಸಲ ಹೇಳಲಿಕ್ಕುಂಟು? ಅದು ನಮಗೆ ಅರ್ಥ ಆಗುದಿಲ್ಲ. ನಾವು ಮಧುವನದಿಂದ ಬಂದವರು, ಪಾತಾಳದವರು. ಮಧು ಕುಡ್ದು ಬಿದ್ದು ಬಂದದ್ದಲ್ಲ, ಮಧುವನ ಅವರ ಊರಿನ ಹೆಸರು. ಊರಿನ ಹೆಸರ ರಕ್ತಸರಲ್ಲ ಎಲ್ಲ ದಪ್ಪ ಮಂಡೆ ಅಲ್ಲ, ಅರ್ಥ ಆಗುದಿಲ್ಲ ನಿನ್ನ ಹಾಗೆ. ಮತ್ತೆ ನಿಮ್ದೆ ಸರಿ ಇದೆಯಾ ಅಮ್ಮ? ನಿನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೇನೆ. ಯಾಕೆ? ಅಲ್ಲ ನಮ್ಮ ಊರು ತೋರಿಸ್ಲಿಕ್ಕೆ. ಮತ್ತೆ ನಾನು ಯಾಕೆ ಇರುದು? ನೀವು ಬನ್ನಿ ಒಟ್ಟಿಗೆ. ಬೇಡ, ನಾನೇ ಕರ್ಕೊಂಡು ಹೋಗಿ ತೋರಿಸಿದ್ದಾರೆ, ಬರ್ತೇನೆ ಆಯ್ತಾ? ಅದೆಲ್ಲ ಬೇಡ ನಿಮ್ಮದು, ಮದುವೆ ದಿವಸ ಅಧಿಕ ಪ್ರಸಂಗ. ಅಲ್ಲ ನಾವು ಹೇಳಿ ಕರೀಬೇಕಲ್ಲ. ನೀವು ಕರೀದು ಬೇಡ, ಮತ್ತೆ ಕರೀರಿ, ಕೈ ಮುಗಿರಿ. ಈ ಊರಿನ ಗುರು ಹಿರಿಯರೇ, ಈ ಊರಿನ ಗುರು ಹಿರಿಯರೇ, ಇಷ್ಟರವರೆಗೆ ನಿಮ್ಮ ಮನೆಯ ಮಗಳ ಆಗಿದ್ದಂತ ಈ ಹೆಣ್ಣನ್ನು, ನಿಮ್ಮ ಮನೆಯ ಮಗಳಾಗಿದ್ದ ಈ ಹೆಣ್ಣನ್ನು ಮದುವೆಯಾಗಿ ಇವತ್ತು ನಾನು ನನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ನೀವು ಯಾರ ಮನೆ ಕರ್ಕೊಂಡು ಹೋದದ್ದು? ನಾನು ಬಾಡಿಗೆ ಮನೆಗೆ ಕರ್ಕೊಂಡು ಹೋದ್ದು. ನಿಮಗೆ ಯಾಕೆ ಅದು? ನಾನು ಹೇಳಿದಷ್ಟು ಹೇಳಿ. ಅಲ್ಲ ನಾನು ಕರ್ಕೊಂಡು ಹೋಗುದು ನನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ನನ್ನ ಮನೆಗೆ ಕರ್ಕೊಂಡು ಹೋಗ್ತೀರಿ, ಬೇರೆ ಎಲ್ಲಿಯೂ ಕರ್ಕೊಂಡು ಹೋಗುದಿ? ನೀವೆಲ್ಲರೂ ಆಶೀರ್ವಾದ ಮಾಡಿ, ನಮ್ಮನ್ನು ಕಳುಹಿ ಕೊಡಿ. ನೋಡಿ ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ಎಲ್ಲಿಗೆ ಹೋಗುದು? ನಿಲ್ಲು, ನಿನ್ನೊಂದು ಆಶೀರ್ವಾದ ತಗೊಂಡು ಹೋದ್ರೆ ಆಯ್ತು. ಆಶೀರ್ವಾದ ಅತ್ತೆಯವರ ಆಶೀರ್ವಾದ ತಗೊಂಡು, ಆದ್ರೆ ಮೊದಲು ನಿಮ್ಮ ಆಶೀರ್ವಾದ. ಆಯ್ತು ಆಯ್ತು. ನಿಮ್ಮ ಕಾಲು ಕಾಲು ಕಾಣುತ್ತಲ್ಲ, ಕಾಣ್ತದಲ್ಲ, ಕಾಣುದಿಲ್ಲ ವಾಮ ಭಾಗ ಅಂತ ಹೇಳಿದ್ರೆ ಎಡಗಡೆಯಲ್ಲಿ ನಿಲ್ಬೇಕು ಹೆಂಡತಿ. ಯಾವ್ದಕ್ಕೂ ನಿಮ್ ಮನೆಗೆ ಬಾ, ಮಾಡ್ತೇನೆ ನಿಮ್ಗೆ ಮನೆಗೆ ಬಾ. ನಂದು ಕಾಲು ಕಾಣ್ತ, ಮನೆಗೆ ಬಾ, ಮನೆಗೆ ಬರ್ತೇನೆ. ನೀವು ಮನೆಗೆ ಬನ್ನಿ, ನಿಮ್ಗೆ ಮಾಡ್ತೇನೆ ನಾನು. ಪುರೋಹಿತರೆ, ಈಗ ಮನೆಯಲ್ಲಿ ಹೋಗಿ ಬೇರೆ ಉಂಟ ನಿಮ್ಮದು ಕಾಳಗ? ಮನೆಯಲ್ಲಿ ಹೋಗಿ ಅವಳಿಗೆ ಪಾಠ ಕಲಿಸ್ಲಿಕ್ಕೆ ಉಂಟು. ಅಲ್ಲ ಇಲ್ಲಿ ಮಾಡಿದ್ದೇ ಕಾಳಗ ಹೆಚ್ಚಾಗಿದೆ. ಹಾ ಹಾಗೆ, ಅಲ್ಲಿ ಏನಾದ್ರೂ ವಿಶೇಷವಾದ? ಹ್ಮ್, ಕಟ್ರೆ ನೀವೊಮ್ಮೆ ನಮ್ಮಲ್ಲಿಗೆ ಬನ್ನಿ. ಆಯ್ತಾಯ್ತು, ನಾನು ಬರ್ತೇನೆ. ಅಲ್ಲ ಅವರನ್ನು, ನನ್ನನ್ನು ಯಾರು ತರಿದಿಲ್ಲ ಮಾರು. ಅಮ್ಮ ನೀವು ಬನ್ನಿ, ನಾ ಬರ್ತೇನೆ. ಆಶೀರ್ವಾದ ಮಾಡಿ. ಅದೆಷ್ಟು ಬುದ್ಧಿ ಭವಂತು, ಅದೆಷ್ಟು ಬುದ್ಧಿ ಭವಂತು, ಅದೆಷ್ಟು ಅದೆಷ್ಟು ಪುತ್ರಿ ಭವಂತು. ಆಶೀರ್ವಾದ ಮಾಡಿ. ಆಶೀರ್ವಾದ ಮಾಡ್ಲಿಕ್ಕೆ ನೀನು ಏನು ಹೇಳಲಿಕ್ಕೆ ಹೋಗ್ಬೇಡ, ನಾವು ಹೇಳಿದ್ರೆ ಹೇಳಿದಾಗೆ ಆಗ್ತದೆ. ನಾವು ಮತ್ತೆ ಆಶೀರ್ವಾದ ಮಾಡಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನಲ್ಲಿ ಬಂದು ಕೇಳಿ. ನೀನು ಹಾಗೆ ಆಶೀರ್ವಾದ ಮಾಡಿದ್ರೆ ಈಗ ಆಗಿದೆ. ಹಾಗೆ ಶುಭವಾಗ್ಲಿ, ಹೋಗಿ ಬನ್ನಿ. ಹಾಲು ಕುಡಿಯುವ ಒಂದು ಕಾರ್ಯಕ್ರಮ ಉಂಟು, ಹಾಲು ಕುಡಿದು ಬನ್ನಿ. ನಾನು ಬಿಸಿ ಮಾಡ್ಬೇಕಾ? ಬಿಸಿ ಮಾಡ್ಬೇಡ, ಬೇಡ. ನೀನು ನಮ್ಮ ಮನೆಯಲ್ಲಿ ಬಿಸಿ ಮಾಡು, ಅವರಿಗೆ ಅದು ಬಿಸಿ ಆದದ್ದೇ ಉಂಟು. ಆಯ್ತು ಹೋಗಿ, ಹಾಗಾದ್ರೆ ನಾವು ಬರ್ತೇವೆ. ಆಯ್ತು ಆಯ್ತು ಆಯ್ತು, ಹೋಗಿ. ನೀವು ಬನ್ನಿ ನಮ್ಮಲ್ಲಿಗೆ. ಬರ್ತೇನೆ. ಅಲ್ಲ ನಿಮಗೆ ಆ ತಲೆ ಬಿಸಿ ಹಾಕಿ ಕರ್ಕೊಂಡು ಹೋಗಿ. ಸ್ವಲ್ಪ
ಸ್ವಾಮಿ, ಒಳ್ಳೆ ರೀತಿಯಲ್ಲಿ ಮದುವೆಯನ್ನು ನಡೆದು ಹೋಯ್ತು. ಹೌದು, ನಿಮಗೆ ಕೊಡುವುದನ್ನೆಲ್ಲ ನಾನು ವ್ಯವಸ್ಥೆ ಮಾಡಿದ್ದೇನೆ. ಊಟದ ವ್ಯವಸ್ಥೆ? ಊಟದ ವ್ಯವಸ್ಥೆ ಆಗ್ಬೇಕಲ್ಲ. ಎಲ್ಲರಿಗೂ ಊಟದ ವ್ಯವಸ್ಥೆ ಉಂಟು. ಎಲ್ಲ ಚಪ್ಪರದ ಮೇಲೆ ಹೋಗಿ. ಎಲ್ಲಿ? ಈ ಚಪ್ಪರ ಅಲ್ಲ, ಮೇಲಿನ ಚಪ್ಪರ. ಎಲ್ಲ ಉಂಟು, ಎಲ್ಲ ಅಲ್ಲಿ ಹೋಗಿ ಊಟ ಮಾಡಿ.